ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಪ್ರಾರ್ಥನೆ ಮಾಡೋಣ. ಭೂಲೋಕ ಪರಲೋಕ ಸೃಷ್ಟಿದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ನಿನ್ನ ವಾಕ್ಯವನ್ನು ಪ್ರಕಟಿಸ್ತಾ ಇರುವಾಗ ನಿನ್ನ ಪರಿಶುದ್ಧಾತ್ಮದ ಆತ್ಮ ನಮ್ಮನ್ನು ಬಲಗೊಳಿಸಲಿ, ನಮ್ಮನ್ನು ನಡೆಸಲಿ, ನಮ್ಮನ್ನು ಸಂತೈಸಲಿ ಅಂತೇಳಿ ದೇವರ ನಾಮದಲ್ಲಿ ನಂಬಿಕೆಯಿಟ್ಟು ನಾವು ನಿನ್ನ ಸನ್ನಿಧಾನದಲ್ಲಿ ಬಂದಿರುವಾಗ ನೀನು ಆಶೀರ್ವಾದ ಮಾಡು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ, ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ನಾವು ದೇವರ ವಾಕ್ಯ ಅನ್ನತಕ್ಕಂಥ ಆಧಾರ ಮೇಲೆ ನಾವು ವಾಕ್ಯವನ್ನು ಬೋಧಿಸ್ತಾ ಇದ್ದೇನೆ. ಅದರಲ್ಲಿ ಮೂರಿವೆ ರಕ್ಷಣೆ ವಾಕ್ಯ, ಏಳಿವೆ ರಕ್ಷಣೆ ವಾಕ್ಯ, ವಿಶ್ವಾಸವಾಕ್ಯ, ಜೀವವಾಕ್ಯ, ದೇವರ ವಾಕ್ಯ, ಶಕ್ತಿಯ ವಾಕ್ಯ, ಪ್ರಭುವಿನ ವಾಕ್ಯ ಅನ್ನತಕ್ಕಂಥದ್ದು. ಏಳು ಸೂತ್ರಗಳು ನಾವು, ಆರು ಸೂತ್ರಗಳಿವೆ ದೇವರ ವಾಕ್ಯದಲ್ಲಿ ನಾವು ತಿಳ್ಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು ರಕ್ಷಣ ವಾಕ್ಯ. ರಕ್ಷಣ ವಾಕ್ಯವನ್ನು ನಾವು ನೋಡುವಾಗ ಅಪೊಸ್ತಲ ಕೃತ್ಯಗಳು 13:26 ವಚನದಲ್ಲಿ ಈ ಥರ ದೇವರ ವಾಕ್ಯ ಇದೆ. 26 ವಚನದಲ್ಲಿ ಈ ಥರ ದೇವರ ವಾಕ್ಯ ಇದೆ: ಸಹೋದರರೇ, ಅಬ್ರಾಹ್ಮನ ವಂಶದವರೇ, ಮತ್ತು ನಿಮ್ಮಲ್ಲಿರುವ ಯಹೂದ ಮತಾಭಿಗಳೇ, ನಿಮಗೆ ಈ ರಕ್ಷಣೆಯು ಈ ವಾಕ್ಯವು ಕೇಳಿಸಿದೆ ಎಂಬತಕ್ಕಂಥದ್ದು. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತಾ ಇರುವಾಗ, ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳುವಾಗ, ಅಬ್ರಾಹ್ಮ ಸಹೋದರರೇ, ಅಣ್ಣ ತಮ್ಮಂದವರೇ, ಬಂಧು ಮಿತ್ರರೇ, ಇಲ್ಲಿ ದೇವರ ವಾಕ್ಯ ಏನು ಹೇಳ್ತದಪ್ಪ, ಅಬ್ರಾಹ್ಮನ ವಂಶಸ್ಥರೇ ಮತ್ತು ನಿಮ್ಮಲ್ಲಿ ಇರುವ ಯಹೂದ್ಯರ ಮತಾಭಿಗಳೇ, ನಿಮಗೆ ರಕ್ಷಣೆ ವಾಕ್ಯವು ಕಳಿಸಿದೆ. ನಮಗೆಲ್ಲರಿಗೂ ರಕ್ಷಣೆ ವಾಕ್ಯ ಸಿಕ್ಕಿದೆ. ನಾವೆಲ್ಲರೂ ರಕ್ಷಣೆ ಮಾರ್ಗದಲ್ಲಿ ನಡೀತಾ ಇದ್ದೇವೆ. ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾನೆ, ಅಬ್ರಾಹ್ಮನ ಸಂತಾನದವರೇ, ಯಹೂದ್ಯರೇ, ಮತಾಭಿಲಾಷೆಗಳೇ, ನಿಮಗೆ ರಕ್ಷಣ ವಾಕ್ಯವು ಕಳುಹಿಸಿದೆ. ಅಂದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವ ಆತನಾಗಿದ್ದಾನೆ. ಬರುವಾಗ ನಮ್ಮೆಲ್ಲರೂ ರಕ್ಷಣಾ ಮಾರ್ಗದಲ್ಲಿ ನಡೆಯುವವರಾಗಿದ್ದೇವೆ. ನಾವು ಸಪೋಸ್ ನೋಡ್ತಾ ಇದ್ದೇವೆ, ರಕ್ಷಣೆ ಅಂತಂದರೆ ನಾವು ಲೋಕ ಪ್ರಕಾರವಾಗಿ ಆಲೋಚನೆ ಮಾಡ್ತಾ ಇರುವಾಗ ಪೊಲೀಸರು ನಮಗೆ ರಕ್ಷಣೆ ಕೊಡುವವರಾಗಿದ್ದಾರೆ, ಅಥವಾ ತಂದೆ ತಾಯಿಗಳು ಮಕ್ಕಳಿಗೆ ರಕ್ಷಣೆ ಕೊಡುವವರ ಹತ್ರ ಆಗಿದ್ದಾರೆ, ಗುರು ಹಿರಿಯರು ಮಕ್ಕಳಿಗೆ ರಕ್ಷಣೆ ಮಾರ್ಗವನ್ನು ಕೊಟ್ಟು ವಿದ್ಯಾಭ್ಯಾಸವನ್ನು ಕಲಿಸುವಂತರಾಗಿದ್ದಾರೆ. ಹಾಗೆ ಇಲ್ಲಿ ಹೇಳ್ತಾ ಇದೆ, ಕ್ರಿಸ್ತನು ನಿಮಗೆ ಅಬ್ರಾಹ್ಮನ ವಂಶದವರೇ, ಯಹೂದ್ಯರೇ, ಮತಾಭಿಲಾಷೆಗಳೇ, ನೀವು ರಕ್ಷಣ ಮಾರ್ಗದಲ್ಲಿ ರಕ್ಷಣವನ್ನು ಕಳಿಸುವ ಆತನಾಗಿದ್ದಾನೆ ಅನ್ನತಕ್ಕಂಥ ಮಾತು ನಾವು ಇಲ್ಲಿ ದೇವರ ವಾಕ್ಯ ಕಡೆಗೆ ನಾವು ನೋಡ್ತಾ ಇದ್ದೇವೆ. ದೇವರ ವಾಕ್ಯ ಸ್ಪಷ್ಟವಾಗಿ ಬೋಧಿಸ್ತಾ ಇದೆ. ಮೊದಲನೇ ಪಾಯಿಂಟ್ದಲ್ಲಿ ಅಬ್ರಾಹ್ಮನ ಸಂತಾನದವರೇ ರಕ್ಷಣೆ ಹೊಂದಿಕೊಳ್ಳಿರಿ, ಅಬ್ರಾಹ್ಮನ ಮಕ್ಕಳೇ ರಕ್ಷಣೆ ಹೊಂದಿಕೊಳ್ಳಿರಿ ಅನ್ನತಕ್ಕಂಥ ಮಾತು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಎರಡನೇದಾಗಿ ವಿಶ್ವಾಸ ವಾಕ್ಯ. ಯಾವಾಗ ನಾವು ವಿಶ್ವಾಸ ಇಟ್ಟು ದೇವರ ಮೇಲೆ ನಂಬಿಕೆ ಇಟ್ಟು ದೇವರ ಮೇಲೆ ಒಬ್ಬ ಮನುಷ್ಯನನ್ನು ವಿಶ್ವಾಸ ಮಾಡಿಕೊಳ್ತಾ ಇದ್ದೇವೋ, ಒಬ್ಬ ಮನುಷ್ಯನನ್ನು ಆಧಾರ ಮಾಡಿಕೊಳ್ತಾ ಇದ್ದೇವೋ, ಒಬ್ಬ ಮನುಷ್ಯನಲ್ಲಿ ಯಾವ ರೀತಿಯಲ್ಲಿ ನಾವು ಆತನ ಮೇಲೆ ಭರವಸೆ ಇಡ್ತಾ ಇದ್ದೇವೋ, ಆ ಒಂದು ವಿಶ್ವಾಸ. ನಾವೆಲ್ಲರೂ ದೇವರ ಮೇಲೆ ವಿಶ್ವಾಸ ಇಟ್ಟುಕೊಂಡು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ದೇವರ ಮೇಲೆ ವಿಶ್ವಾಸ ಇಟ್ಟು ನಾವು ಬದುಕುತ್ತಾ ಇದ್ದೇವೆ. ದೇವರ ಮೇಲೆ ವಿಶ್ವಾಸ ಇಟ್ಟು ದೇವರೇ ಈ ಕಾರ್ಯವನ್ನು ನೀನು ನಡೆಸು ಅಂತೇಳಿ ನಂಬಿಕೆ ಮೇಲೆ ಇಟ್ಟು ನಾವು ಸುವಾರ್ಥ ಪ್ರಾರಂಭಿಸಲಿಕ್ಕೆ ಹೋಗ್ತಾ ಇದ್ದೇವೆ. ದೇವರ ಕಾರ್ಯರೂಪದಲ್ಲಿ ನಮ್ಮನ್ನು ನಡೆಸ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ರೋಮಪುರದ ಬರೆದ ಪತ್ರಿಕೆ 10, ರೋಮದಲ್ಲಿ ಹೇಳ್ತಾ ಇದ್ದಾನೆ 8 ವಚನದಲ್ಲಿ ಈ ಥರ ಬೋಧಿಸಲ್ಪಡ್ತಾ ಇದೆ. ಏನಪ್ಪ ಅಂತಂದರೆ, ದೇವರು
ಅವರಿಗೆ ಜಡ ಭಾವವನ್ನು ಅಂದರೆ ಕಾಣದ ಕಣ್ಣುಗಳನ್ನು ಕೆಳಗೆ ಕಿವಿಗಳನ್ನು ಕೊಟ್ಟನು ಈ ಬಾಣವು ಇವತ್ತಿನವರೆಗೂ ಹಾಗೆ ಅದೇ ಎಂದು ಬರೆದು ಪ್ರಕಾರ ಅವರಿಗೆ ಆಯಿತು ಇದಲ್ಲ ಬರೆದು ಪ್ರಕಾರವಾಯಿತು ನೋಡು ಪ್ರಿಯರೇ ದೇವರ ವಾಕ್ಯ ಸ್ಪಷ್ಟವಾಗಿ ಬೋಧಿಸುತ್ತಾ ಇದೆ ಏನಪ್ಪ ಅಂತಂದ್ರೆ ದೇವರ ಅವರಿಗೆ ಜಡ ಭಾವನೆ ಮತ್ತು ಕಾಣದ ಕಣ್ಣುಗಳು ಕೇಳದ ಕಿವಿಗಳು ಕೊಟ್ಟರು ಎಂಬತಕ್ಕಂತ ವಾಕ್ಯ ನಾವು ನೋಡ್ಕೊಳ್ತಾ ಇದ್ದೇವೆ ಅಂದ್ರೆ ಕಣ್ಣಿದ್ರೂ ಕೇಳಲಾರತಕ್ಕಂತದ್ದಾಗಿದೆ ನೋಡಲಾರತಕ್ಕಂತದ್ದಾಗಿದೆ ಕಿವಿದ್ರೂ ಕೇಳಲಾರತಕ್ಕಂತಾಗಿದೆ ನಮ್ಮ ಅಂತರಾತ್ಮದ ಕಣ್ಣುಗಳು ತೆರೆಯಲ್ಪಡ್ತಾ ಇದ್ದಾವೆ ಯಾವಕ್ಕಂತಂದ್ರೆ ನೀನು ವಿಶ್ವಾಸ ಇಟ್ಟಾಗ ಅಂತರಾತ್ಮದ ಕಣ್ಣುಗಳು ಮುಚ್ಚಲ್ಪಟ್ಟು ಮಬ್ಬಾಗಿರತಕ್ಕಂತ ಸಂದರ್ಭದಲ್ಲಿ ಬೆಳಕಿನ ಪ್ರಕಾಶವಾಗಿ ಅಂತರಾತ್ಮ ಕಣ್ಣುಗಳು ತೆರೆಯಲ್ಪಡ್ತಾ ಇದ್ದಾವೆ ಯಾವಾಗ ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟು ಜೀವಿಸ್ತಾ ಇರುವಾಗ ಕ್ರಿಸ್ತನಲ್ಲಿ ಬದುಕಿರುವಾಗ ಕ್ರಿಸ್ತನಲ್ಲಿ ಕ್ರಿಸ್ತನಗಾಗಿ ನೀನು ಜೀವಿಸ್ತಾ ಇರುವಾಗ ನಿನ್ನ ಅಂತರಾತ್ಮ ಕಣ್ಣುಗಳು ತೆರೆಯಲ್ಪಡ್ತಾ ಇದ್ದಾವೆ ಮತ್ತು ಆ ಕಿವಿಗಳು ಅಂತಂದರೆ ಅಂತರಾತ್ಮ ಕಿವಿಗಳು ದೇವರ ವಾಕ್ಯವನ್ನು ಕೇಳಿಸಿಕೊಂಡು ಅದರ ತಕ್ಕಂತೆ ನಾವು ನಡೆಕೊಂಡಾಗ ನಮ್ಮ ಅಂತರಾತ್ಮ ಕಣ್ಣುಗಳು ತೆರೆಯಲ್ಪಡ್ತಾ ಇದ್ದಾವೆ ನಮ್ಮ ಕಣ್ಣು ಒಳಗಿವೆ ಜಡ ಭಾವನೆಗಳಿಂದ ಒಳಗೆ ತುಂಬಲ್ಪಟ್ಟಿವೆ ಆದರೂ ಕೇಳಲಾರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರುವಾಗ ಆ ವಿಶ್ವಾಸ ಮಾಡಿ ದೇವರ ವಾಕ್ಯವನ್ನು ನಾವು ಕೇಳಿ ನಂಬಿಕೊಂಡಾಗ ನಮ್ಮ ಕಣ್ಣುಗಳು ತೆರೆಯಲ್ಪಡ್ತಾ ಇದ್ದಾವೆ ಇಲ್ಲಿ ನೋಡ್ರಿ ಪ್ರಿಯರೇ ಸ್ಪಷ್ಟವಾಗಿ ನಾವು ನೋಡೋಣ ಇಲ್ಲಿ ಏನಪ್ಪ ಅಂತಂದರೆ ಈ ಬಾಣವು ಇವತ್ತಿನವರೆಗೂ ಹಾಗೆ ಇದೆ ನಿನ್ನ ಕಣ್ಣು ನೀನು ವಿಶ್ವಾಸ ಮಾಡಿಲ್ಲ ದೇವರ ಮೇಲೆ ಭರವಸೆ ಇಟ್ಟಿಲ್ಲ ನಿನ್ನ ಅಂತರಾತ್ಮದ ಕಣ್ಣುಗಳು ತೆರೆಯಲ್ಪಟ್ಟಿಲ್ಲ ಅಂತರಾತ್ಮದ ಕಿವಿಗಳು ತೆರೆಯಲ್ಪಟ್ಟಲು ಈಗೂ ಸಹ ಹಾಗೆ ಇದೆ ಅಂತೇಳಿ ದೇವರ ವಾಕ್ಯ ಹೇಳ್ತಾ ಇದೆ ಅದು ಮತ್ತೆ ಏನು ಹೇಳ್ತದಪ್ಪ ಅಂತಂದರೆ ದೇವರ ನಮ್ಮನ್ನು ನಾವು ಶುದ್ಧ ಮಾಡಿಕೊಂಡು ದೇವರ ರಾಜ್ಯಕ್ಕೆ ತಕ್ಕಂತೆ ನಡೀತಾ ಇರುವಾಗ ದೇವರ ಸನ್ನಿಧಾನದಲ್ಲಿ ನಾವು ಜೀವಿಸ್ತಾ ಇರುವಾಗ ಅಂತರಾತ್ಮದ ಕಣ್ಣುಗಳು ತೆರೆಯಲ್ಪಡುತ್ತಾ ಅಂತಕ್ಕಂಥ ವಿಶ್ವಾಸ ಮಾಡಿದಾಗ ನಂಬಿಕೆ ಇಟ್ಟಾಗ ದೇವರಲ್ಲಿ ಭರವಸೆ ಇಟ್ಟಾಗ ನಮ್ಮನ್ನು ದೇವರ ವಾಕ್ಯ ನಮಗೆ ಮುಟ್ಟುತ್ತದೆ ಅಂತಕ್ಕಂಥ ಮಾತು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಇನ್ನೊಂದು ವಾಕ್ಯ ಇದೆ ನಾವು ನೋಡಿದ್ದೇವೆ ಎರಡು ವಾಕ್ಯಗಳನ್ನು ನೋಡಿದ್ದೇವೆ ರಕ್ಷಣಾ ವಾಕ್ಯ ಮೂರನೇದಾಗಿ ವಿಶ್ವಾಸವಾಕ್ಯ ನಾಲ್ಕನೇದಾಗಿ ಜೀವವಾಕ್ಯ ನಿನ್ನ ದೇವರ ವಾಕ್ಯ ನಿನ್ನನ್ನು ಬದುಕಿಸ್ತಾ ಇದೆ ದೇವರ ವಾಕ್ಯ ನಿನ್ನನ್ನು ನಡೆಸ್ತಾ ಇದೆ ದೇವರ ವಾಕ್ಯ ನಿನ್ನನ್ನು ಅಭಿವೃದ್ಧಿಪಡಿಸ್ತಾ ಇದೆ ದೇವರ ವಾಕ್ಯ ಕೆಳಮಟ್ಟದಲ್ಲಿದ್ದಂಥ ನನ್ನನ್ನು ಮೇಲೆ ತರ್ತಾ ಇದೆ ಅದಕ್ಕೆ ಇಲ್ಲಿ ಹೇಳ್ತಾ ಇದೆ ದೇವರ ವಾಕ್ಯ ಎಲ್ಲಿ ಬರೆಯಲ್ಪಟ್ಟಿದಪ್ಪ ಅಂದರೆ ಪೌಲನು ಫಿಲಿಪ್ಪ ಸಭೆಯವರಿಗೆ ಬರೆಯಲ್ಪಟ್ಟಂಥ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಫಿಲಿಪ್ಪ ಅದು ಎರಡನೇ ಅಧ್ಯಾಯ 16 ವಚನದಲ್ಲಿ ನಾವು ನೋಡೋಣ ಪ್ರಿಯರೇ ಏನಪ್ಪ ಅಂತಂದರೆ ಸ್ಪಷ್ಟವಾಗಿ ನಿನಗೆ ಜೀವವಾಕ್ಯ ಇದೆ ದೇವರ ವಾಕ್ಯ ನಿನ್ನನ್ನು ನಡೆಸ್ತದೆ ಅನ್ನತಕ್ಕಂಥದ್ದು ನಾವು ಬೈಬಲಲ್ಲಿ ತಿಳ್ಕೊಳ್ಳೋಣ ಪೌಲನು ಫಿಲಿಪ್ಪ ಸಭೆಯವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ 16 ವಚನದಲ್ಲಿ ಈ ಥರ ಇದೆ ಸಿಕ್ಕೋದಿಲ್ಲಪ್ಪ ಈ ಥರ ಇದೆ ಏನಪ್ಪ ಅಂತಂದರೆ 16 ವಚನದಲ್ಲಿ ಈ ಥರ ಬರೆಯಲ್ಪಟ್ಟಿದೆ ನೋಡ್ರಿ ಇರುವವಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿದ್ದೀರಿ ನೀವು ಜೀವಿಸುವವರಿಗೂ ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸುವವರಾಗಿದ್ದೇವೆ ಪ್ರಕಟಿಸುವವರಾಗಿದ್ದೇವೆ ದೇವರ ಜೀವದಾಯಕದ ವಾಕ್ಯವನ್ನು ನಾವು ಪ್ರಕಟಿಸುವವರಾಗಿದ್ದೇವೆ ಮತ್ತು ಏನು ಹೇಳ್ತಾರೆನಪ್ಪ ಅಂತಂದರೆ ಲೋಕದೊಳಗೆ ಒಳಿಯುವ ಜ್ಯೋತಿ ಮಂಡಲಗಳನ್ನು ಕಾಣಿಸುವವರಾಗಿದ್ದೀರಲ್ಲ ಲೋಕದಲ್ಲಿ ಇರುವಂಥ ಎಲ್ಲ
ಎಲ್ಲಾ ಜೀವ ಮಂಡಲದಲ್ಲಿ ಲೋಕದಲ್ಲಿ ಇರುವಂತ ಜ್ಯೋತಿ ಮಂಡಲಗಳನ್ನು ಆ ಜ್ಯೋತಿ ಮಂಡಲಗಳನ್ನು ಕಾಣಿಸುವವರಾಗಿದ್ದೀವಲ್ಲ ನೋಡಿ ನಾವು ಕ್ರೈಸ್ತರ ಮಕ್ಕಳು ದೇವರ ಮಕ್ಕಳು ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿದ್ದೇವೆ ಜೀವದಾಯಕ ವಾಕ್ಯವನ್ನು ಪ್ರಕಟಿಸುವವರಾಗಿದ್ದೇವೆ ಜೀವದಾಯಕ ಮಾತುಗಳನ್ನು ಪ್ರಕಟಿಸುವವರಾಗಿದ್ದೇವೆ ಇಲ್ಲಿ ಅದಕ್ಕೆ ಹೇಳ್ತಾ ಇದೆ ಏನಪ್ಪ ಅಂದ್ರೆ ಬಿ ಭಾಗದಲ್ಲಿ ಲೋಕದೊಳಗೆ ಒಳಿಯುವ ಜ್ಯೋತಿ ಮಂಡಲಗಳನ್ನು ಕಾಣಿಸುವವರಾಗಿದ್ದೀರಲ್ಲ ಲೋಕದಲ್ಲಿ ಸಣ್ಣ ಸಣ್ಣ ಬೆಳಕುಗಳು ಯಾವ ರೀತಿಯಲ್ಲಿ ಬೆಳಕಾಗಿ ಕೊಡ್ತಾ ಇದೆವೋ ನೀವು ಸಹ ಲೋಕ ಮಂಡಲಗಳಲ್ಲಿ ಪಳಪಳದೆ ಒಳಿಯುವಂತ ಬೆಳಕ ಕಾಣುವವರಾಗಿದ್ದೀರಲ್ಲ ಅಂತ ಹೇಳಿ ದೇವರ ವಾಕ್ಯ ಸ್ಪಷ್ಟವಾಗಿ ಬೋಧಿಸಲ್ಪಡ್ತಾ ಇದೆ ಮತ್ತೇನು ಹೇಳ್ತಾ ಇದ್ದಾನಪ್ಪ ಅಂತಂದ್ರೆ ನೀವು ಹೀಗೆ ನಡೆದರೆ ನಾನು ಕೆಲಸ ಸಾಧಿಸುವಂಥದ್ದಲ್ಲ ನಾನು ಪ್ರಯಾಸಪಟ್ಟಿದ್ದು ವ್ಯರ್ಥಿಸುವಂತಲ್ಲ ಎಂಬ ಉತ್ಸಾಹ ಕ್ರಿಸ್ತನ ದಿನವು ನಿಮಗೆ ಉಂಟಾಗುತ್ತದೆ ಎಂಬತಕ್ಕಂಥದ್ದು ಮಾತು ಹೇಳ್ತಾ ಇದ್ದೇನೆ ಯಾಕಂದರೆ ನೀವು ಹೋಗ್ತಾ ಇರುವಾಗ ಒಂದಳ್ಳೆ ಅನ್ಯ ಜನಗೆ ಸುವಾರ್ತೆಯನ್ನು ಪ್ರಕಟಿಸ್ತಾ ಇರುವಾಗ ಜೀವದ ವಾಕ್ಯವನ್ನು ಬೋಧಿಸ್ತಾ ಇರುವಾಗ ಆ ಸಂದರ್ಭದಲ್ಲಿ ನೀವು ತಪ್ಪು ತಿಳ್ಕೊಳ್ಬಾರ್ದು ಯಾಕಂತಂದರೆ ನನ್ನ ಜೊತೆಗೆ ದೇವರು ಇದ್ದಾನೆ ನನ್ನ ಜೊತೆಗೆ ಜೀವದ ವಾಕ್ಯ ಇದೆ ಆ ವಾಕ್ಯ ನನ್ನನ್ನು ಬಲಪಡಿಸ್ತಾ ಇದೆ ಆ ವಾಕ್ಯ ನನ್ನನ್ನು ನಡೆಸ್ತಾ ಇದೆ ಅಂತೇಳಿ ನೀನು ದೇವರ ಮೇಲೆ ವಿಶ್ವಾಸ ಇಟ್ಟುಕೊಂಡು ನಂಬಿಕೆ ಇಟ್ಟಿರುವಾಗ ಆ ವಾಕ್ಯ ನಿನ್ನನ್ನು ನಡೆಸ್ತದೆ ಮತ್ತು ಆ ವಾಕ್ಯ ನಿನ್ನನ್ನು ಬಲಗೊಳಿಸ್ತದೆ ಅಂತೇಳಿ ಆ ವಾಕ್ಯ ನಿನಗೆ ಉಂಟಾಗುತ್ತದೆ ಅಂತಕ್ಕಂಥ ಮಾತು ದೇವರ ವಾಕ್ಯದ ವಾಗ್ದಾನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೀತಿಯುಳ್ಳ ದೈವ ಜನರೇ ನಾವೆಲ್ಲರೂ ಕ್ರೈಸ್ತರಾಗಿದ್ದೇವೆ ನಮ್ಮೊಟ್ಟಿಗೇನಿದೆ ಜೀವದಾಯಕ ವಾಕ್ಯ ಇದೆ ನಮ್ಮೊಟ್ಟಿಗೇನಿದೆ ದೇವರ ವಾಕ್ಯ ನಮ್ಮನ್ನು ಬಲಪಡಿಸ್ತಾ ಇದೆ ನಾಲ್ಕನೇದಾಗಿ ಏನು ಹೇಳ್ತೇನಪ್ಪ ಅಂತಂದರೆ ದೇವರ ವಾಕ್ಯ ನಮ್ಮನ್ನು ಯಾವ ರೀತಿಯಲ್ಲಿ ನಡೆಸ್ತಾ ಇದೆ ಅನ್ನತಕ್ಕಂಥದ್ದು ಮಾತು ನಾವು ನೋಡೋಣ ಒಂದನೇ ತಸಲೋನಿಕ ದೇವರ ವಾಕ್ಯ ಒಂದನೇ ತಸಲೋನಿಕ ಎರಡನೇ ಅಧ್ಯಾಯ 13 ವಚನದಲ್ಲಿ ಈ ಥರ ಹೇಳ್ತಾ ಇದೆ 13ನೇ ವಚನದಲ್ಲಿ ಈ ಥರ ಹೇಳಲಾಗಿದೆ ಈಗಿರಲಾಗಿ ನೀವು ದೇವರ ವಾಕ್ಯವನ್ನು ನಿಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯ ಎಂದು ಎಣಿಸಿದ ದೇವರ ವಾಕ್ಯ ಎಂದು ತಿಳಿದು ಅಂಗೀಕರಿಸುವವರಕ್ಕಾಗಿ ನಾನಂತೂ ಎಡಬಿಡದ ದೇವರಿಗೆ ಕೃತಜ್ಞತೆ ಸ್ತುತಿ ಮಾಡುತ್ತೇನೆ ನೋಡ್ರಿ ಪ್ರೇರೆ ಆ ವಾಕ್ಯ ಏನು ಹೇಳ್ತದಪ್ಪ ಅಂದರೆ ನೀವು ಆ ವಾಕ್ಯವನ್ನು ನಿಮ್ಮಿಂದ ಕೇಳಿದಾಗ ನಾವು ಯಾವ ರೀತಿಯಲ್ಲಿ ವಾಕ್ಯವನ್ನು ಬೋಧಿಸ್ತಾ ಇದ್ದೇವೋ ಯಾವ ರೀತಿಯಲ್ಲಿ ನಮ್ಮಿಂದ ತಿಳ್ಕೊಂಡು ಜನರು ರಕ್ಷಣೆ ಮಾರ್ಗದಲ್ಲಿ ನಡೆಯುತ್ತಾ ಇದ್ದರು ಆ ಮನುಷ್ಯರ ವಾಕ್ಯವೊಂದು ಎಣಿಸಿ ದೇವರ ವಾಕ್ಯವೊಂದು ಎಣಿಸಿ ಅಂಗೀಕಾರ ಮಾಡಿಕೊಳ್ಳುವವರಾಗಿದ್ದಾರೆ ದೇವರನ್ನು ನಂಬುವವರಾಗಿದ್ದಾರೆ ಮತ್ತು ಕೊನೆಯದಾಗಿ ಹೇಳ್ತಾ ಇದೆ ಏನಪ್ಪ ಅಂತಂದರೆ ಅದು ನಂಬುವವರಾದ ನಿಮ್ಮೊಳಗೆ ಬಲವಾಗಿ ಕೆಲಸ ಮಾಡುತ್ತದೆ ದೇವರ ವಾಕ್ಯವನ್ನು ಯಾರು ನಂಬುತ್ತಾರೋ ದೇವರ ವಾಕ್ಯವನ್ನು ಯಾರು ಅಂಗೀಕಾರ ಮಾಡಿಕೊಳ್ಳುತ್ತಾ ಇದ್ದರೋ ದೇವರ ವಾಕ್ಯವನ್ನು ಸ್ಪಷ್ಟವಾಗಿ ಬೋಧಿಸ್ತಾ ಇದ್ದರೋ ಅವರಿಗೆ ಬಲವಾದ ಕಾರ್ಯವನ್ನು ನಡೆಸ್ತದೆ ಎಂಬತಕ್ಕಂಥ ವಾಕ್ಯ ಬೋಧಿಸ್ತಾ ಇದೆ ಏನಪ್ಪ ಅಂತಂದರೆ ಬಲವಾಗಿ ಕೆಲಸ ಮಾಡುತ್ತದೆ ಶಕ್ತಿಯಾಗಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ ಕಾರ್ಯ ಸಾಧನಕ್ಕನಾಗಿ ದೇವರು ಸಾಧಿಸಲ್ಪಡ್ತಾ ಇದ್ದಾನೆ ನಡೆಸ್ತಾ ಇದ್ದಾನೆ ಅಂತಕ್ಕಂಥ ಆ ದೇವರ ವಾಕ್ಯ ವಿಷಯ ನಮ್ಮೊಟ್ಟಿಗೆ ತಿಳಿಸಲ್ಪಟ್ಟಿದೆ ಪ್ರಿಯರೇ ಯಾಕಂತಂದ್ರೆ ಇವತ್ತು ನೋಡ್ತಾ ಇದ್ದೇವೆ ದೇವರ ವಾಕ್ಯ ನಾವು ನಂಬಿ ದೇವರನ್ನು ಅಂಗೀಕಾರ ಮಾಡಿಕೊಂಡಾಗ ದೇವರ ಮೇಲೆ ಭರವಸೆ ಇಟ್ಟಾಗ ದೇವರ ಮೇಲೆ ಪ್ರತ್ಯಕ್ಷಕ ವಾಗ್ದಾನಗಳು ನಾವು ಇಟ್ಟುಕೊಂಡಾಗ ಆ ವಾಕ್ಯ ನಮ್ಮನ್ನು ಬಲಪಡಿಸ್ತಾ ಇದೆ ಆ ವಾಕ್ಯ ನಮ್ಮನ್ನು ನಡೆಸ್ತಾ ಇದೆ ಆ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇದೆ ಆ ವಾಕ್ಯ ನಮ್ಮನ್ನು ಕಾರ್ಯರೂಪಕ್ಕೆ ತರುತ್ತದೆ ಅನ್ನತಕ್ಕಂಥ ಮಾತು ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಇನ್ನೊಂದು ವಾಕ್ಯ ನೋಡ್ತಾ ಇರುವಾಗ ಸತ್ಯದ ವಾಕ್ಯ ನಾವು ನೋಡೋಣ ಅದು 6ನೇ ಪಾಯಿಂಟ್ದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯದ ವಾಕ್ಯ ಎರಡನೇ ತಿಮ್ಮತಿ ಎರಡನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ಈ ಥರ ಬರೆಯಲ್ಪಟ್ಟಿದೆ ನೋಡ್ರಿ ಸತ್ಯದ ವಾಕ್ಯ ಅಂದರೆ ಎರಡನೇ ತಿಮ್ಮತಿ
ಎರಡನೇ ಅಧ್ಯಾಯ 15ನೇ ವಚನದಲ್ಲಿ ಈ ಥರ ಬರೆಯಲ್ಪಟ್ಟಿದೆ. ಏನಪ್ಪ ಅಂತಂದರೆ, ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು. ನೋಡು ಪ್ರಿಯರೇ, ನೀನು ದೇವರ ದೃಷ್ಟಿಯಲ್ಲಿ ಯೋಗ್ಯನಾಗಿ ಕಾಣಿಸಿಕೊಳ್ಳಲಿಕ್ಕೆ ಪ್ರಯಾಸ ಪಡು. ನೀನು ದೇವರ ರಾಜ್ಯಕ್ಕೆ ಯೋಗ್ಯನ, ದೇವರ ಸನ್ನಿಧಾನಕ್ಕೆ ದೇವರನ್ನು ಆರಾಧಿಸಲಿಕ್ಕೆ ದೇವರು ಮಾಡ್ತಕ್ಕಂಥ ನಿನ್ನ ಸನ್ನಿಧಾನ, ನೀನು ಅಯೋಗ್ಯನಾಗಿದ್ದೆ ಅಯೋಗ್ಯನಾಗಿದ್ದೆ ಅಂತೇಳಿ ದೇವರ ವಾಕ್ಯ ಸ್ಪಷ್ಟವಾಗಿ ಸತ್ಯದ ವಾಕ್ಯ ಕಡೆಗೆ ನಡೆಸ್ತದೆ. ಏನಪ್ಪ ಅಂತಂದರೆ ಅಲ್ಲಿ ಏನು ಹೇಳ್ತದೆ, ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳು, ನೀನು ದೇವರ ರಾಜ್ಯಕ್ಕೆ ಯೋಗ್ಯನೆಂದು ಕಾಣಿಸಿಕೋ. ನೀನು ಪರಿಶುದ್ಧನಾಗಿ ನೀತಿವಂತನಾಗಿದ್ದಾಗ ಯೋಗ್ಯನು ಅಂತೇಳಿ ದೇವರು ಎಣಿಸಲ್ಪಡುತ್ತಾನೆ ಎಂಬತಕ್ಕಂಥ ಮಾತು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ನೋಡ್ತಾ ಇರುವಾಗ ಯೋಗ್ಯನೆಂದು ಕಾಣಿಸಿಕೋ, ಕಾಣಿಸಿಕೊಳ್ಳುವುದು ಪ್ರಯಾಸ ಪಡು. ಅವಮಾನಕ್ಕೆ ಗುರಿಯಾಗದ ಕೆಲಸವನ್ನು ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶವನ್ನು ಉಪದೇಶಿಸುವವನು ಆಗಿರು. ನೋಡ್ರಿ ಪ್ರಿಯರೇ, ಅವಮಾನ ಪಡಿಸಿದ್ರು, ನಿನ್ನ ಜನರ ನಿಂದಿಸಿದರು, ಬಾಧಿಸಿದರು, ಸತ್ಯವಾಕ್ಯವನ್ನು ಅಲ್ಲೇನು ಹೇಳ್ತಾ ಇದೆ, ಸತ್ಯವಾಕ್ಯವನ್ನು ಸರಿಯಾಗಿ ಉಪಯೋಗಿಸಿ ಸರಿಯಾಗಿ ನೀನು ಬೋಧಿಸು, ಸತ್ಯದ ವಾಕ್ಯ ಕಡೆಗೆ ನೀನು ನಡೆಸು, ಸತ್ಯದ ಮರ್ಮಗಳನ್ನು ಅವರಿಗೆ ಉಪದೇಶಿಸು ಎಂಬತಕ್ಕಂಥ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸಲ್ಪಡ್ತಾ ಇದೆ. ಸತ್ಯದ ವಾಕ್ಯ ನಮ್ಮನ್ನು ನಡೆಸ್ತಾ ಇದೆ, ಸತ್ಯದ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇದೆ. ನೀನು ಸರಿಯಾಗಿ ತಿಳ್ಕೊ, ಸರಿಯಾಗಿ ನೀನು ಬೋಧಿಸು. ನೀನು ಸರಿಯಾಗಿ ತಿಳ್ಕೊಳ್ಳಲಿಲ್ಲ, ಆ ವಾಕ್ಯವನ್ನು ನೀನು ಬೋಧಿಸಲಿಕ್ಕೆ ಅಯೋಗ್ಯನಾ ಯೋಗ್ಯನಾ ಅಂತೇಳಿ ದೇವರ ದೃಷ್ಟಿಯಲ್ಲಿ ನೀನು ಕಾಣಿಸಿಕೋ ಅನ್ನತಕ್ಕಂಥ ಮಾತು ನಾವು ನೋಡ್ತಾ ಇದ್ದೇವೆ. ನಾವು ಈ 5 ವಿಷಯಗಳಲ್ಲಿ ನಾವು ದೇವರ ವಾಕ್ಯವನ್ನು ನೋಡ್ತೇವೆ. 1ನೇದು ರಕ್ಷಣ ವಾಕ್ಯ, 3ನೇದು ವಿಶ್ವಾಸ ವಾಕ್ಯ, 2ನೇದು ವಿಶ್ವಾಸ ವಾಕ್ಯ, 3ನೇದು ಜೀವವಾಕ್ಯ, ದೇವರ ವಾಕ್ಯ, ಸತ್ಯವಾಕ್ಯವನ್ನು ನಾವು ನೋಡಿಕೊಂಡಿದ್ದೇವೆ. ನಾವು ನೋಡ್ತಾ ಇದ್ದೇವೆ 6ನೇದಾಗಿ ನಾವು ಶಕ್ತಿಯ ವಾಕ್ಯ. ಯಾಕೋಬ ಪೌಲನು ಯಾಕೋಬ ಬರೆದ ಸಭೆಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ ನಾವು ನೋಡೋಣ. ಯಾಕೋಬ 1ನೇ ಅಧ್ಯಾಯ 21ನೇ ವಚನ ನಾವು ನೋಡ್ಕೊಳ್ಳೋಣ. ಇಲ್ಲೇನೇ ಇದೆಯಪ್ಪ ಅಂತಂದರೆ, ಆದ ಕಾರಣ ನೀವು ಎಲ್ಲ ನೀಚತನವನ್ನು ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೆಯವರಿಗೆ ಬೇರು ಇರುವ ವಾಕ್ಯ ನಮ್ರತೆಯಿಂದ ಎಡೆಗೂಡಿರಿ, ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಮರ್ಥದ್ದು ಉಳ್ಳದಾಗಿದೆ. ನೋಡ್ರಿ ಪ್ರಿಯರೇ, ವಾಕ್ಯ ಸ್ಪಷ್ಟವಾಗಿ ಬೋಧಿಸ್ತಾ ಇದೆ. ಏನಪ್ಪ ಅಂತಂದರೆ ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಬೋಧಿಸ್ತಾ ಇದೆ. ಆದ ಕಾರಣ ನೀವು ಎಲ್ಲ ನೀಚ ಕಾರ್ಯಗಳು ದುಷ್ಟ ಕಾರ್ಯಗಳು ಮನಸ್ಸಿನಲ್ಲಿ ಒಂದಿಟ್ಟುಕೊಂಡು ಇನ್ನೊಂದು ಮಾಡೋದು ಮನಸ್ಸಿನಲ್ಲಿ ಇರತಕ್ಕಂಥ ಆಲೋಚನೆಗಳನ್ನು ತೆಗೆದುಹಾಕಿ ಅದಕ್ಕೆ ಹೇಳ್ತಾನೆ ಎಲ್ಲ ದುಷ್ಟತನವು ನೀಚ ಕಾರ್ಯವು ಎಲ್ಲಗಳನ್ನು ಮನಸ್ಸಿನಿಂದ ತೆಗೆದುಹಾಕಿರಿ, ಆ ಬೇರು ಸಹಿತವಾಗಿ ಕಿತ್ತಾಕಿರಿ, ಆ ಬೇರು ಸಹಿತವಾಗಿ ಕಿತ್ತಾಕಿರಿ. ಸುಳ್ಳು ಮಾತುಗಳು, ಅಸಹ್ಯದ ಮಾತುಗಳು, ವಲಸದ ಮಾತುಗಳು, ದುಷ್ಟ ಕಾರ್ಯಗಳು, ವ್ಯಭಿಚಾರಗಳು, ನೀಚಿತನವನ್ನು ಎಲ್ಲ ದುಷ್ಟತನಗಳನ್ನು ತೆಗೆದುಹಾಕಿರಿ. ಅವಾಗ ಏನು ಹೇಳ್ತಾ ಇದ್ದಾನೆ ಪ್ರಿಯರೇ, ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ನೋಡ್ರಿ, ಅವೆಲ್ಲ ತೆಗೆದುಹಾಕಿರಿ. ಏನು ಹೇಳ್ತದೆ, ಆ ವಾಕ್ಯಕ್ಕೆ ನಮ್ರತೆಯಿಂದ ಎಡಗೊಡಿರಿ. ವಾಕ್ಯಕ್ಕೆ ನಮ್ರತೆಯಿಂದ ಸಮೃದ್ಧಿಯಿಂದ ನೀವು ವಾಕ್ಯವನ್ನು ಹೆಗಲಿಗೆ ಒತ್ತಿಕೊಳ್ಳಿರಿ, ನಮ್ರತೆಯಿಂದ ಇಡಿರಿ ಅನ್ನತಕ್ಕಂಥ ಮಾತು ಇಲ್ಲಿ ಸ್ಪಷ್ಟವಾಗಿ ಬೋಧಿಸ್ತಾ ಇದೆ ಪ್ರಿಯರೇ. ನಾವು ಇಲ್ಲಿ ನೋಡ್ತಾ ಇರುವಾಗ ಅದು ಕೊನೆ ಬೀಗ ಭಾಗದಲ್ಲಿ ಹೇಳ್ತಾ ಇದೆ, ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೂ ಸಮರ್ಥದ್ದುಳ್ಳದಾಗಿದೆ. ಯಾರ ಆತ್ಮಗಳು? ನಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಮರ್ಥದ್ದುಳ್ಳದಾಗಿದೆ ಅಂತಕ್ಕಂಥ
ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನೋ ನೀಚ ಆಗ್ತಾನ, ನೀಚತನ, ಅಯೋಗ್ಯದ ಕಾರ್ಯಗಳು, ದುಷ್ಟ ಕಾರ್ಯಗಳು, ಸುಳ್ಳದ ಮಾತುಗಳು, ವ್ಯಭಿಚಾರಗಳು, ಒಬ್ಬರ ಆ ಬೇರನ್ನೇ ಕಿತ್ತಾಕೋ, ಆ ಬೇರನ್ನೇ ಕಿತ್ತಾಕೋ. ನಿನ್ನ ಆತ್ಮಕ್ಕೆ, ನಿನ್ನ ಆತ್ಮಗಳನ್ನು ಏನು ಹೇಳ್ತದಪ್ಪ ಅಂತಂದರೆ, ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಮರ್ಥದುಳ್ಳದ್ದು, ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಮರ್ಥಕವುಳ್ಳದ್ದು ಅನ್ನತಕ್ಕಂಥ ವಾಕ್ಯ ನಮ್ಮನ್ನು ಬೋಧಿಸ್ತಾ ಇದೆ. ನಾವು ಯಾವ ರೀತಿಯಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೋದು, ಈಗ ನಾನು ಯಾವ ರೀತಿಯಲ್ಲಿ ದೇವರ ವಾಕ್ಯವನ್ನು ನಾನು ಸ್ವಂತ ಆತ್ಮಕ ಮೂಲಕ ನಾನು ಧ್ಯಾನಿಸ್ತಾ ಇದ್ದೇನಾ, ವೈಯಕ್ತಿಕ ಮೂಲಕ ನಾನು ದೇವರ ವಾಕ್ಯಗಳನ್ನು ಧ್ಯಾನ ಮಾಡಿಕೊಳ್ತಾ ಇದ್ದೇನಾ, ನಾನು ದೇವರ ವಾಕ್ಯಕ್ಕೆ ಸಮರ್ಥಕನಾಗಿದ್ದೇನಾ, ನಾನು ಯೋಗ್ಯನಾಗಿದ್ದೇನಾ, ನಾನು ಯೋಗ್ಯನೆಂದು ನಾನು ಎಣಿಸಲ್ಪಟ್ಟಿದ್ದೇನಾ ಅಂತೇಳಿ ಪ್ರಿಯರೇ, ನಿಮ್ಮನ್ನು ನೀವೇ ತಿಳು ಪರಿಶುದ್ಧಗೊಳಿಸುವವರಾಗಿ, ಶುದ್ಧ ಮಾಡಿಕೊಳ್ಳುವವರಾಗಿರಬೇಕಾಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದೇನೆ, ನಿಮ್ಮಲ್ಲಿರುವಂಥ ನೀಚ ಕಾರ್ಯಗಳು ಬಿಡ್ರಿ, ಅಯೋಗ್ಯದ ಕಾರ್ಯಗಳು ಬಿಡ್ರಿ. ನೀನು ಯೋಗ್ಯನೆಂದು ಎಣಿಸಲ್ಪಟ್ಟಿದೆಯಾ? ಆವಾಗ ದೇವರ ವಾಕ್ಯನೇ ಮಟ್ಟಿಗೆ ಶಕ್ತಿಯ ರೂಪದಲ್ಲಿ ನಡೆಸಲ್ಪಡ್ತಾ ಇದೆ. ನಾವು ಇನ್ನೊಂದು ನೋಡ್ತಾ ಇದ್ದೇವೆ, ಪ್ರಭುವಿನ ವಾಕ್ಯ. ಕೊನೆಯದಾಗಿ ಪ್ರಭುವಿನ ವಾಕ್ಯ, ಆ ವಾಕ್ಯ ನಮ್ಮನ್ನು ಯಾವ ರೀತಿಯಲ್ಲಿ ನಡೆಸ್ತಾ ಇದೆ, ಆ ವಾಕ್ಯ ನಮ್ಮನ್ನು ಯಾವ ರೀತಿಯಲ್ಲಿ ಬಲಗೊಳಿಸ್ತದೆ ಅನ್ನತಕ್ಕಂಥದ್ದು ನಾವು ಇಲ್ಲಿ ನೋಡೋಣ. ಒಂದನೇ ಪೇತ್ರ 24ನೇ ವಚನ, 1 ಪೇತ್ರ 1:24 ಈ ಥರ ಹೇಳ್ತಾ ಇದೆ ನೋಡ್ರಿ, ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ನರ ಮನುಷ್ಯರು ಪ್ರತಿಯೊಬ್ಬರೂ ಹುಲ್ಲಿನ ಹಾಗೆ ಇದೆ. ಹುಲ್ಲು ತ್ಯಾವ ಇದ್ದಲ್ಲಿ, ನೀರು ಇದ್ದಲ್ಲಿ ಹಚ್ಚ ಹಸಿರಾಗ್ತಾ ಇದೆ, ಬಿಸಿಲು ಬಿದ್ದಾಗ ಹುಲ್ಲು ಬಾಡಿ ಹೋಗ್ತಾ ಇದೆ. ಅದಕ್ಕೆ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನರ ಜಾತಿ ಎಲ್ಲ ಹುಲ್ಲಿನ ಹಾಗೆ ಇದೆ, ಆದರೆ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂತಿದ್ದು, ಹುಲ್ಲು ಹೊಡಗು ಹೋಗುವಾಗೆ ಹೂ ಉದುರಿ ಹೋಗುವುದು. ನೋಡ್ರಿ ಪ್ರಿಯರೇ, ಸ್ಪಷ್ಟವಾಗಿ ದೇವರ ವಾಕ್ಯ ಬೋಧಿಸ್ತಾ ಇದೆ. ಏನಪ್ಪ ಅಂತಂದರೆ, ಹುಲ್ಲು ಹಚ್ಚ ಹಸಿರಾಗಿದ್ದಾಗ ಹೂ ಹಚ್ಚ ಹಸಿರಾಗೇ ಇರ್ತಾ ಇದೆ, ಅದರ ಪ್ರಭಾವ ಏನಪ್ಪ ಅಂದರೆ ಹುಲ್ಲು ಹೂವಿನಂತೆ, ಹುಲ್ಲು ಒಣಗಿ ಹೋದಾಗ ಆ ಹೂ ಒಣಗು ಹೋಗ್ತಾ ಇದೆ. ನಮ್ಮ ಜೀವಿತ ಗುಣ ಪಾಪದ ಜೀವಿತದಲ್ಲಿ ನಾವು ಒಣಗು ಹೋಗ್ತಾ ಇದ್ದೇವೆ, ಪಾಪದ ಬಲಕ್ಕೆ ಬಿದ್ದು ಲೋಕ ವ್ಯವಹಾರಗಳಿಗೆ ಆಲೋಚನೆಗಳನ್ನು ಮಾಡಿಕೊಳ್ತಾ ಇದ್ದೇವೆ, ನಮ್ಮ ಜೀವಿತ ಹುಲ್ಲನಾಗಿದೆ. ಅದಕ್ಕೆ ದೇವರೇ ವಾಕ್ಯ ಹೇಳ್ತಾ ಇದೆ, ಏನಪ್ಪ ಅಂತಂದರೆ ಹೂ ಉದುರಿದ ಹಾಗೆ ಉದುರು ಹೋಗುವವರು ನೀವು, ಹೂ ಉದುರಿದ ಹಾಗೆ ನೀವು ಉದುರಿ ಹೋಗುವವರು. ಯಾವಾಗ ನೀನು ಸತ್ಯವಂತನಾಗಿ ದೇವರಲ್ಲಿ ನಿಲ್ಲುವಲ್ಲಾರ್ತಕ್ಕಂಥ ಸಂದರ್ಭದಲ್ಲಿ, ನರಜಾತಿ ಎಲ್ಲ ಹುಲ್ಲಿನ ಹಾಗೆ ಇದೆ, ಆ ಹೂ ಹುಲ್ಲು ಯಾವಾಗ ಒಣಗಿ ಹೋಗ್ತಾ ಇದೆ, ಆ ಹೂ ಉದುರು ಹೋಗ್ತಾ ಇದೆ. ನಮ್ಮ ಜೀವಿತ ಗುಣ ಈ ಲೋಕದಲ್ಲಿ ಎಷ್ಟು ದಿನ ಇದ್ದೇವೆ, ಅಷ್ಟರೊಳಗೆ ನೀನು ಪಶ್ಚಾತ್ತಾಪಕೊಳ್ಳಲಿಲ್ಲ, ದೇವರನ್ನು ಅಂಗೀಕಾರ ಮಾಡಿಕೊಳ್ಳಲಿಲ್ಲ, ಒಂದಾನೊಂದು ದಿನ ಉದುರು ಹುಲ್ಲು ಹೂವು ಉದುರದಾಗಿ ನಮ್ಮ ಜೀವಿತ ಉದುರು ಹೋಗ್ತಾ ಇದೆ. ಅದಕ್ಕೆ ಹೇಳ್ತಾ ಇದೆ, ನೀನು ಪರಿಶುದ್ಧನಾಗಿದೆಯಾ, ದೇವರನ್ನು ನಂಬಿಕೊಂಡಿದೆಯಾ, ದೇವರನ್ನು ಅರ್ಥಕೊಂಡಿದೆಯಾ, ಅದಕ್ಕೆ ದೇವರ ದೃಷ್ಟಿಯಲ್ಲಿ ಯೋಗ್ಯನೆಂದು ಎಣಿಸಲ್ಪಟ್ಟಿದೆಯಾ, ನೀನು ಎಲ್ಲ ಪಾಪ ಕಾರ್ಯಗಳು, ನೀಚದ ಕಾರ್ಯಗಳು, ದುಷ್ಟದ ಕಾರ್ಯಗಳು ಎಲ್ಲ ಬಿಡುಗಡೆ ಮಾಡಿಕೊಂಡಿದೆಯಾ, ನೀನು ಪರಿಶುದ್ಧವಾಗಿ ನಿಂತುಕೊಂಡಿದೆಯಾ ಅಂತೇಳಿ ಈ 7 ವಾಕ್ಯಗಳು ನಮ್ಮನ್ನು ಎಚ್ಚರಿಸ್ತಾ ಇದ್ದಾವೆ. 7 ಸಂದೇಶ 7 ವಾಗ್ದಾನಗಳು ನಮ್ಮನ್ನು ಬಲಪಡಿಸ್ತಾ ಇದ್ದಾವೆ. ನಾವು ಯಾವ ರೀತಿಯಲ್ಲಿ ಇದ್ದೇವೆ ಈ ಲೋಕದಲ್ಲಿ ಪ್ರಿಯರೇ, ನಾವೆಲ್ಲರೂ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದೇವೆನಾ, ದೇವರ ಆತ್ಮಕ್ಕೆ ನಾವು ಅನುಸಾರವಾಗಿ ನಡೆಕೊಳ್ತಾ ಇದ್ದೇವೆನಾ, ದೇವರ ಉಪದೇಶವನ್ನು ನಾವು ಸಾರ್ತೇವೆ, ಸತ್ಯದ ಮಾತಕ್ಕೆ ನಾವು ಕಿವಿಗೊಡ್ತೇವೆ ಅಂತೇಳಿ ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸೋಣ, ನಮ್ಮನ್ನು ನಾವು ದೇವರಿಗೆ ಅರಿಕೆ ಮಾಡಿಕೊಳ್ಳೋಣ. ದೇವರೇ, ಇಂಥದ್ದು ವರಸು ಜೀವಿತ ನಮ್ಮಂದಿ ತೆಗೆದಾಕು ಅಂತೇಳಿ ದಯಮಾಡಿ ಈ ವಾಕ್ಯ ನಿಮ್ಮನ್ನು ಆಶೀರ್ವಾದ ಮಾಡಲಿ, ಬಲಪಡಿಸಲಿ, ನಿಮ್ಮ ಕುಟುಂಬಗಳನ್ನು ದೇವರ ಉನ್ನತ ಸ್ಥಾನಕ್ಕೆ ನಡೆಸಲಿ ಅನ್ನತಕ್ಕಂಥದ್ದು. ಈ ವಾಕ್ಯಕ್ಕೆ ವಿಧೇಯರಾಗಿ ನಡ್ಕೊಂಡು ಅವರಿಗೆ
ದೇವರು ಆಶೀರ್ವಾದ ನಡೆಸ್ತಾ ಇದ್ದಾನೆ. ದಯಮಾಡಿ ಕಣ್ಮುಚ್ಚಿದ ಪ್ರಾರ್ಥನೆ ಮಾಡೋಣ. ಸತ್ಯವಂತನು ನೀತಿವಂತನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಈ ದಿನಮಾನಗಳಲ್ಲಿ ದೇವ ನಿನ್ನ ಕೃಪೆ ನಮ್ಮನ್ನು ಸದಾಕಾಲ ನಡೆಸಲಿ, ನಿನ್ನ ಆಶೀರ್ವಾದ ನಮ್ಮನ್ನು ಬಲಪಡಿಸಲಿ. ನಿನ್ನ ಸತ್ಯದ ವಾಕ್ಯಗಳು ನಾವು ನೋಡಿದ್ದೇವೆ, ಏಳು ವಾಕ್ಯಗಳು ನಾವು ತಿಳ್ಕೊಂಡಿದ್ದೇವೆ ದೇವ. ಅಯ್ಯ ಪ್ರಭಾವ ವಾಕ್ಯ ನಮ್ಮನ್ನು ಎಚ್ಚರಿಸಿದೆ. ನೀನು ಹೂವು ಹಾಗೆ ನೀನಿದ್ದಿ, ಹೂವು ಒಣಗಿದ ಮೇಲೆ ಹುಲ್ಲು ಒಣಗಿದ ಮೇಲೆ ಹೂವು ಬಾಡುತ್ತದೆ, ಬಾಡಿ ಹೋಗುತ್ತದೆ ಅನ್ನತಕ್ಕಂಥ ಮಾತು ಸ್ಪಷ್ಟವಾಗಿ ನಾವು ತಿಳ್ಕೊಂಡಿದ್ದೇವೆ ದೇವ. ನಮ್ಮ ಜೀವಿತ ಹೂ ಹಾಗೆ ಇರಲಾರದೆ ಶಾಶ್ವತವಾಗಿ ನಿನ್ನ ರಾಜ್ಯದಲ್ಲಿ ನಮ್ಮ ಆತ್ಮಗಳಿಗೂ ಶಾಂತಿ ಸಮಾಧಾನ ಕೊಡು. ಈ ಲೋಕದಲ್ಲಿ ನಾವು ನೀಚ ಕಾರ್ಯಗಳನ್ನು ಬಿಟ್ಟು ನಾವು ನಿನ್ನ ದೃಷ್ಟಿಯಲ್ಲಿ ಯೋಗ್ಯವಂತರಾಗಿದ್ದೇವ. ನಾವು ನಿನ್ನ ಮಾರ್ಗಗಳಲ್ಲಿ ಸತ್ಯದ ಮಾರ್ಗಗಳನ್ನು ಕಲಿಸಿಕೊಡ್ತಾ ಇದ್ದೇವನ, ಆ ವಾಕ್ಯಗಳು ನಮ್ಮ ಮಧ್ಯದಲ್ಲಿ ಕೆಲಸ ಮಾಡುತ್ತ ನಾವಂತೇಳಿ ನಾವು ನಿನ್ನನ್ನು ಸನ್ನಿಧಾನದಲ್ಲಿ ಬಂದು ಪ್ರಾರ್ಥಿಸ್ತಾ ಇದ್ದೇವೆ. ದೇವರಾತ್ಮನೇ ನಮ್ಮನ್ನು ನಡೆಸು, ನಮ್ಮನ್ನು ಆಶೀರ್ವಾದ ಮಾಡು. ನೀನೇ ನಮ್ಮ ಕರ್ತನು, ಒಡೆಯನು, ರಕ್ಷಕನಾಗಿ ನಮ್ಮನ್ನು ಕಾಪಾಡ್ತಾ ಬರಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಆಮೇನ್, ಆಮೇನ್.